ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಡೇ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಕರೆಸಿಕೊಳ್ಳುವ ಡಿಕೆ ಶಿವಕುಮಾರ್ ಶಿವಕುಮಾರ್ ಏನು ಅಕ್ಕಪಕ್ಕ ಯಾರೋ ಕಾಣ್ತಿಲ್ಲ ಖಾಲಿ ಹೊಡಿತಾ ಇದ್ದೀವಿ ಕೆಂಚನಹಳ್ಳಿ ರವಿಕುಮಾರ್ ಅಂತ ರವಿಕುಮಾರ್ ಸ್ಪರ್ಧೆ ಬಗ್ಗೆ ನಾನ್ ಚರ್ಚೆ ಚರ್ಚೆ ಮಾಡಿದ್ವಿ ನಾವು ಮಾಡಿದಾಗ ಅವರು ಜನ ಏನ್ ಹೇಳ್ತಾರೆ ನನಗೆ ಬಿಜೆಪಿ ಬಿಜೆಪಿಯವರು ಸಪೋರ್ಟ್ ಮಾಡ್ತಾರ ಮಾಡಿದರೆ ಸ್ಪರ್ಧೆ ಮಾಡುವೆ ಇಂಡಿಪೆಂಡೆಂಟ್ ಆಗಿ ಜನಾಭಿಪ್ರಾಯ ನೋಡ್ಬೇಕು ಅಂದ್ರು ಜನ ಹೇಗೆ ಅಂದ್ರೆ ಆ ಸ್ಟೋರಿ ಆದ್ಮೇಲೆ ಸಾವಿರಾರು ಜನ ಫೋನ್ ಮಾಡ್ತಾರೆ ಮಾಡಿದ್ರು ಯಾಕೆಂದ್ರೆ ಜೆಡಿಎಸ್ ನ ಕ್ಯಾಂಡಿಡೇಟ್ ಮೇಲೆ ನಮ್ಕೆಲ್ಲ ಜನಕ್ಕೆ ಫಿಕ್ಸ್ ಆಗ್ಬಿಡ್ತಾರೆ ಕ್ಯಾಚ್ ಅಂತ ಅದಕ್ಕೆ ಹೇಳ್ತಾರೆ ಸಾಮಾನ್ಯ ಪ್ರಾಮಾಣಿಕ ಕಾರ್ಯಕರ್ತರ ಘೋಷಣೆ ಮಾಡ್ಬೇಕಾಯ್ತು ಇವರು ಕುಮಾರಸ್ವಾಮಿ ಅವರು ಇಷ್ಟ ಹುಡುಕ್ತಾರ ಇನ್ನು ಕನಕ್ಪರ ಕನಕ್ಪರದಲ್ಲಿ ಮಾಡ್ತಾರೆ ಯಾರೊಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಇದುವರೆಗೂ ಯಾರು ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಎದೆ ಎದೆ ಕೊಟ್ಟು ಹೋರಾಟ ಕೊಟ್ಟವ್ರು ಡಿ ಕೆ ಶಿವಕುಮಾರ್ಗೆ ಕನಕಪುರದಲ್ಲಿ ಮಾರ್ಕಬಟ್ಟವರ ಅವರು ಇಲ್ವಾ ಇಲ್ಲ ಯಾಕೆ ಘೋಷಣೆ ಮಾಡ್ಲಿಲ್ಲ ಹಂಗಾರೆ ಮಾಡ್ತಾರೆ ಲಿಸ್ಟ್ ಬರುತ್ತಲ್ಲ ಏನ್ ಎರಡನೇ ಲಿಸ್ಟ್ ಮಣ್ಣಿ ಬರೋದು ಬರುತ್ತೆ ಮಾಡಬೇಕಾಯ್ತಾನೇ ಪಾಪ ಕಾರ್ಯಕರ್ತರು ಪ್ರಾಮಾಣಿಕರು ಅವರೇ ಇನ್ನು ಐವತ್ತು ಸಾವಿರ ಅರವತ್ ಸಾವಿರ ಜನ ಅವರೇ ಅಲ್ಲಿ ಕಾರ್ಯಕರ್ತರು ಓಟ್ ಇದೆ ಗೆ ಕೊಡ್ಬೇಕು ಕ್ಯಾಂಡಿಡೇಟ್ ನ ಎಲ್ರು ಕಳ್ರಾಡ್ತಾರೆ ಕಲ್ರಾಬಿಡ್ತಾರೆ ಡೌಟ್ ಅಲ್ಲಿ ನೋಡಿದ್ರೆ ಹ್ಮ್ ಕೊಡ್ಬೇಕಾಗಿ ನೋಡ ಕೊಟ್ಟಿಲ್ಲ ಬರ್ಲಿ ಅನೌನ್ಸ್ ಮಾಡ್ತಾರೆ ಈಗೇನಾಗಿದೆ ಇಲ್ಲಿ ಬಿಜೆಪಿ ಇಲ್ಲಿ ಡೆಪಾಸಿಟ್ ಅಂತ ಬರಲಾ ಇಲ್ಲ ಬಿಜೆಪಿ ಡೆಪಾಸಿಟ್ ಬರಲ್ಲ ಹಾಗೆ ನೋಡ್ರಿ ಡಿ ಕೆ ಶಿವಕುಮಾರ್ ವರ್ಸಸ್ ಕೆಂಚನಳ್ಳಿ ರವಿಕುಮಾರ್ ಯಾಕೆಂದ್ರೆ ನಾನು ಪಾಪ ಮನುಷ ಮಾರ್ಕೊಳ್ಳಲ್ಲ ಯುದ್ಧ ಹಣ ಸುರಿದ್ರು ಎಕರೆ ಜಮೀನು ಅಂದ್ರು ಡಿ ಕೆ ಜೊತೆ ರಾಜಿ ಆಗಲ್ಲ ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋದಾಗ ಬಸ್ಕೆ ಗಿಸ್ಕೆ ಬೆಂಕಿ ಹಾಕ್ತಾಗ ಹಾಕದ್ರಲ್ಲ ಕೋಟಿ ಗಟ್ಟಲೆ ಕಟ್ಟಬೇಕು ಅನ್ನೋ ಕೇಸ್ನ ತಕೊಂಡೋಗಿ ನಿಲ್ಸೇ ಕಂಚಳಿ ರವಿಕುಮಾರ್ ಎಷ್ಟೋ ಸಾಮಾಜಿಕ ಹೋರಾಟಗಳನ್ನ ಮಾಡಿದ್ರೆ ರವಿಕುಮಾರ್ ರವಿಕುಮಾರ್ ಕನಕಪುರದ ಕೆರೆ ಉಳಿವಿಗಾಗಿ ಹೋರಾಟ ಕೊಟ್ಟಿದ್ರು ರವಿಕುಮಾರ್ ಅಚಲು ಗ್ರಾಮ ಪಂಚಾಯತಿ ಸೇರಿದಂಗೆ ಕಬ್ಬಾಳ್ ಎಲ್ಲಾ ಕಡೆ ಅಕ್ರಮಗಳಿದ್ದು ಹೋರಾಟ ಕೊಟ್ಟಿದ್ರು ಇದೇ ರವಿಕುಮಾರ್ ಡಿ ಕೆ ಶಿವಕುಮಾರ್ ಬೆಂಬಲಿಗರ ವಿರುದ್ಧ ಹೋರಾಟ ಕೊಟ್ಟಿದ್ರು ರವಿಕುಮಾರ್ ಹಾಗಾಗಿ ರವಿಕುಮಾರ್ ರಾಜಿ ಆಗಲ್ಲ ರಾಜಕಾರಣ ಮಾಡ್ತಾರ ಮನುಷ್ಯ ಈ ಸಲ ಮಾತಾಡಿದೀವಿ ಅವ್ರಿಗೆ ಹೇಳಿದೀವಿ ಅವರು ಅನ್ಕೊಂಡಿದಾರೆ ಜನಾಭಿಪ್ರಾಯ ಶಿವವರೆ ಅಂತಾರೆ ಏನ್ ಮಾಡಲ್ಲ ಆಮೇಲೆ ಏನ್ ಗೊತ್ತಾ ಭಾರತ ಪ್ರಬಲ ತಂಡದ ವಿರುದ್ಧ ಗೆದ್ರೆ ಮರ್ಯಾದೆ ದುರ್ಬಲ ತಂಡದ ವಿರುದ್ಧ ಗೆಲ್ಲಬಾರದು ಹ್ಮ್ ಭಾರತ ನಬಿಬಿ ನಬಿಬಿಯಾನು ಇವ್ ಸಣ್ಣ ಪುಟ್ಟ ವಿರುದ್ಧ ಗೆದ್ರೆ ಮರ್ಯಾದಿ ಅಲ್ಲ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಭಾರತ ಇಂಗ್ಲೆಂಡ್ ವಿರುದ್ಧ ಭಾರತ ಪಾಕಿಸ್ತಾನ ವಿರುದ್ಧ ಗೆದ್ರೆ ಮರ್ಯಾದಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮರ್ಯಾದಿಗಾರ ಜಾಸ್ತಿ ಮಾಡ್ಕೊಳಕ್ಕೆ ಕುಮಾರಸ್ವಾಮಿ ಹೇಳ್ಬೇಕು ಪತ್ರ ಬರ್ದು ಕುಮಾರಸ್ವಾಮಿ ಅವರೇ ಹುಲಿ ಹುಲಿ ವಿರುದ್ಧ ಹೋರಾಟ ಮಾಡ್ಬೇಕು ಹ್ಮ್ ಸಣ್ಣ ಪುಟ್ಟವ್ರ ವಿರುದ್ಧ ಅಲ್ಲ ಅಲ್ಲ ನನ್ಗೂ ಅದು ಇದಲ್ಲ ನಿಮ್ಗೂ ಒಳ್ಳೆದಲ್ಲ ಒಂದೊಳ್ಳೆ ಕ್ಯಾಂಡಿಡೇಟ್ ಹಾಕಿ ನನ್ನ ವಿರುದ್ಧ ಅನ್ಬೇಕು ಕೇಳ್ಬೇಕು ಕೇಳ್ಬೇಕು ಹ್ಮ್ ಅಂಗೂ ತ್ರಿಕೋನ ಸ್ಪರ್ಧೆ ಬೇಕು ಅಂದ್ರೆ ಡಿಕೆಶಿವಕುಮಾರ್ ಚನ್ನಪಟ್ಟಣ ಬರ್ಬೇಕು ಈಗ ಡಿಕೆಶಿವಕುಮಾರ್ ಇಡಿಯ ರಾಜ ಅಂತ ಓಡಾಡಬೇಕು ಹಾ ಅಧ್ಯಕ್ಷರು ಇಲ್ಲಿ ಸ್ಟ್ರಾಂಗ್ ಆಗ್ಬಿಡ್ತಿದ್ರೆ ಮತ್ತೆ ಕಾನಿಪುರದಾಗ್ ಓಡಾಡಬೇಕಲ್ಲ ನಿಮ್ಗೆ ಕೇಳನಲ್ಲ ಈಗ ಗೆಲುವು ಇದೆಯಲ್ಲ ಗೆಲುವಿಗೆ ಮರ್ಯಾದೆ ಸಿಗಬೇಕು ಅಂದ್ರೆ ಎದುರಾಳಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ನೋಡೋಣ ಡಿಕೆ ಶಿಕು ಡಿ ಕೆ ಶಿವ್ ಕುಮಾರ್ ಎಂಬತ್ತ್ ಸಾವಿರ ಲೀಡಲ್ ಗೆದ್ದವ್ರೆ ಎಪ್ಪತ್ತೊಂಬತ್ತ ಸಾವಿರ ಲೀಡಲಿ ಈ ಸರ್ ಲಕ್ಷ ಲೀಡಲ್ ಗೆಲಬೇಕು ಅಂತ ಅವ್ರೆ ಯಾರ ಅಂತಿಲ್ಲ ರವಿಕುಮಾರ್ ನಿಂತ್ಕೊಂಡು ಜೆಡಿಎಸ್ ಜರು ಸಪೋರ್ಟ್ ಮಾಡಿದ್ರೆ ಒಳ್ಳೆ ಫೈಟ್ ಆಗುತ್ತೆ ಫೈಟ್ ಆಗುತ್ತೆ ಅಂದ್ರೆ ಡಿ ಕೆ ಗೆಲ್ತ ನಾನೇನಾರ ರವಿಕುಮಾರ್ ಗೆಲ್ತಾರೆ ಅನ್ನೋದು ನನ್ ಭ್ರಮೆ ನಾನ್ ಹೇಳುವಂತ ಅತಿ ದೊಡ್ಡ ಸುಳ್ಳು ಆಗುತ್ತೆ ಅಂದ್ರೆ ಒಂದ್ ಪ್ರಾಮಾಣಿಕರ ಯಾರ ಕನಕ್ಪುರದಲ್ಲಿ ಇದ್ರೆ ಒಂದ್ ರೌಂಡ್ ಓಟ್ ಆಗ್ಬಹುದು ಆ ಜೆಡಿಎಸ್ ಅವರು ಬಿಜೆಪಿ ಅವರು ಕ್ಯಾಂಡಿಡೇಟ್ ಆಗ್ತದೆ ರವಿಕುಮಾರ್ ಅವ್ರು ಸಪೋರ್ಟ್ ಮಾಡ್ರೆ ಒಳ್ಳೇದು ಸೊ ಕನಕ್ ಡಿ ಕೆ ಶಿವಕುಮಾರ್ ಗೆಲ್ತಾರೆ ಗೆಲ್ತಾರೆ ಮುನ್ನಡೆ ಗಿನ್ನಡೆ ಸೀನ್ ಇಲ್ಲ ಇಲ್ಲ ಡಿ ಕೆ ಗೆಲ್ತಾರೆ ಲೀಡ್ ಮೋರ್ ದೆನ್ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ಈ ಡಿ ಕೆ ಸುರೇಶ್ ನಮ್ಮ ಅಣ್ಣನ ಒಂದ್ ಲಕ್ಷ ರೇಟಲ್ಲಿ ಗೆಲ್ಸ್ಕೊಂಡು ಪ್ಲಾನ್ ಮಾಡ್ತಾರೆ ಹಾಗಾಗಿ ನಾನು ಹೇಳಿದಲ್ಲ ಭಾರತ ಹೋಗ್ಬಿಟ್ಟು ಹಾ ಕೈಲಾಗದಿರೋ ನಂಬಿ ಬಿ ಯಾವ ಇರೋದೆಲ್ಲ ಗೆಲ್ಬಾರ್ದು ತಕ್ಕತ್ತೆಗಿರೋ ಮೇಲೆ ಗೆಲ್ಬೇಕು ನೋಡೋಣ ಓಕೆ